ನೀವು ಒಂದು ಮಾತನ್ನು ಹೇಳಿದ್ರಿ ವೇ ನಾನು ನಿಮಗೆ ಒಂದು ವಿಷಯ ಹೇಳಿಬಿಡ್ತೀನಿ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಚಂದನವರೇ ನಾನು ಹೊರಡಬೇಕು ಪ್ರಶ್ನೆಗಳಿಗೆ ನಾನು ಉತ್ತರ ಕೊಟ್ಟಿದ್ದೀನಿ ಅಂತ ಅನ್ಸಿದ್ರೆ ನೀವು ನನಗೆ ನೇರ ಹೇಳಿಬಿಡಿ ಲೈವಲ್ಲಿದ್ದರೂ ಏನೂ ಸಮಸ್ಯೆ ಇಲ್ಲ ಯಾವುದೇ ಫಾರ್ಮ್ಯಾಲಿಟೀಸ್ ನನ್ನ ಹತ್ರ ಇಲ್ಲ ಮೇಡಮ್ ಬಿ ವೆರಿ ಇನ್ಫಾರ್ಮಲ್ ನೋ ಪ್ರಾಬ್ಲಮ್ ಓಕೆ ಯಾಕಂತಂದರೆ ನಿಮ್ಮ ಮಾನಸಿಕತೆ ನಿಮ್ಮ ತುಮಲುಗಳು ನನಗೆ ನೂರಕ್ಕೆ ನೂರು ಅರ್ಥ ಆಗುತ್ತೆ ಆಮೇಲೆ ಇನ್ನೊಂದು ಹೇಳ್ತಾ ಇದ್ರಿ ಕೆಳಗೆ ಸುಮಾರು ಮೀಡಿಯಾದವರು ಕೂಡ ಕಾಯ್ತಿದ್ದಾರೆ ಅವ್ರಿಗೂ ಕೂಡ ನೀವು ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂತ ಹಾಗಾಗಿ ನಿಮ್ಮನ್ನು ಒಂದು ಎರಡು ಮೂರು ಪ್ರಶ್ನೆಗಳಿಗಷ್ಟೇ ಸೀಮಿತಗೊಳಿಸ್ತೀನಿ ನಾನು ಮೇಡಮ್ ಅಟ್ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ನೀವು ಇವಾಗ ಮಾತಾಡುವಾಗ ಒಂದು ಮಾತು ಹೇಳಿದ್ರಿ ಅವರ ನನಗಾದಂಥ ಅನ್ಯಾಯ ಮತ್ತೊಬ್ಬರಿಗಾಗಬಾರದು ಹಾಗಾಗಿ ಪ್ರಶ್ನೆಗಳನ್ನು ರೈಸ್ ಮಾಡಬೇಕು ಅಂತಂದ್ರಿ ತಾವು ನಾನು ಏನಾದರೂ ರೀಡಿಂಗ್ ಬಿಟ್ವೀನ್ ದಿ ಲೈನ್ಸ್ ಅಂತಾರಲ್ಲ ಅದನ್ನು ಮಾಡಬಹುದಾ ಆ ವಿಷಯದಲ್ಲಿ ಏನದು ಏನದು ಕೊಡಿ ಅಲಾಬ್ರೇಟ್ ಆನ್ ದಾಟ್ ಸರ್ ನನ್ನ ಜೀವನದಲ್ಲಿ ಆದಂತ ಘಟನೆ ಏನಿತ್ತು ಫ್ರೀಡಮ್ ಕಲ್ತು ಸಿಲ್ಕ್ ಥ್ರೆಡ್ ಜಲರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಒಂದು ಕೋಟಿಗೂ ಹೆಚ್ಚು ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಬಹುಶಃ ತಪ್ಪು ಮಾಡಿಲ್ದೆ ತಪ್ಪಿತಸ್ಥ ಸ್ಥಾನದಲ್ಲಿ ನಾನಿದ್ದೆ ಸಮಾಜದ ಕಣ್ಣುಗಳಲ್ಲಿ ನಾನು ತಪ್ಪಿತಸ್ ತಪ್ಪು ಮಾಡಿದ್ದೀನಿ ಅನ್ನೋ ರೀತಿಯಲ್ಲಿ ಸಮಾಜದಲ್ಲಿ ನನ್ಗೆ ಕಾನೂನು ರೀತಿಯಲ್ಲಿ ಕ್ರಮ ಅಲ್ಲದೆ ಹೋದ್ರು ಸಮಾಜದಲ್ಲಿ ಸಮಾಜದ ಜನಗಳು ಸಾಕಷ್ಟು ನೋವು ಮತ್ತೆ ಅನುಮಾನ ಅವಮಾನ ಎಲ್ಲವನ್ನೂ ಮಾಡಿದಾರೆ ಸರ್ ನನ್ನ ತಂದೆ ನನ್ನ ಕುಟುಂಬದವ್ರಿಗೂ ಅಷ್ಟೇ ಅಷ್ಟೇ ಅವಮಾನಗಳನ್ನ ನಾವು ಅನ್ಭವಿಸಿದೀವಿ ಆದ್ರೆ ನಿಜವಾಗ್ಲೂ ಯಾರ ಕಾರಣಕರ್ತರಾದ್ರು ಅವರು ಇವತ್ತು ಅಹ್ ನೆಮ್ಮದಿಯಿಂದ ಜೀವನ ಸಾಗಿಸ್ತಾ ಇದಾರೆ ದೇವ್ರವ್ರನ್ನ ಚೆನ್ನಾಗಿ ಇಟ್ಟಿರ್ಲಿ ಆದ್ರೆ ಎಲ್ಲೋ ಒಂದ್ ಕಡೆ ನಾನ್ ಹೇಳ್ದಂಗೆ ಕರ್ಮ ವಿಲ್ ಡೆಫಿನೆಟ್ಲಿ ಗೆಟ್ ನಿಮ್ಗೆ ತಕ್ಷಣಕ್ಕೆ ನಿಮ್ಗೆ ಏನು ಅನಿಸುತ್ತೆ ಅನ್ಸಿರ್ಬಾರ್ದು ಅನಿಸುತ್ತೆ ಇರಬಹುದು ತಪ್ಪು ಮಾಡಿಲ್ಲ ಅಂತ ಬಟ್ ಮುಂದಕ್ಕೆ ಎಲ್ಲೋ ಒಂದ್ ಕಡೆ ತಪ್ಪು ಮಾಡಿರುವಂತವ್ರಿಗೆ ನಿಜವಾಗ್ಲೂ ಇಲ್ಲೇ ಶಿಕ್ಷೆ ಆಗುತ್ತೆ ಅನ್ನೋ ಒಂದು ನಂಬಿಕೆ ನನ್ಗೆ ಕುಸುಮಾ ಅವರ ನೀವು ಮಾತನಾಡ್ತಾ ಇರುವಾಗ ನನಗನಿಸ್ತಾ ಇದೆ ನಿಮ್ಮ ಹೃದಯದಲ್ಲಿ ಒಂದು ವಾಲ್ಕ್ಯನೋ ಇದೆ ಅಂತ ಅನಿಸ್ತಾ ಇದೆ ಬಹುಶಃ ನೀವು ಎಲ್ಲೂ ಹೇಳಿಕೊಳ್ಳದ ಒಂದು ವಾಲ್ಕ್ಯನೋ ಇದೆ ದಟ್ ಆಸ್ ನಾಟ್ ಅಂತ ನಾನು ನಾನು ಇದೆ ಕರೆಕ್ಟ್ ಸರ್ ಆ ಘಟನೆ ಕೂಡ ಏನು ಮಾತಾಡ್ಲಿಕ್ಕೆ ಹೋಗಲ್ಲ ಈಗಲೂ ಮಾತಾಡಕ್ ಹೋಗಲ್ಲ ನನ್ನ ಜೀವನದಲ್ಲಿ ಆಗಿರುವಂತಹ ಘಟನೆಗಳು ನೋವುಗಳು ಅದು ನನ್ನ ಜೊತೆನೆ ಸಮಾಧಿ ಆಗ್ಲಿ ಅನ್ನೋದೇ ನನ್ನ ಒಂದು ಇದು ಸೊ ಅದರಿಂದ ನಾನು ಈ ವಿಚಾರದ ಬಗ್ಗೆ ಇಷ್ಟನ್ನು ಮಾತ್ರ ಹೇಳಿ ಸರ್ ಆದ್ರೆ ಮೇಡಮ್ ನೀವು ಹೃದಯದಲ್ಲೇ ಹಾಗೆ ನೀವು ದುಃಖಗಳನ್ನ ಮಡುಗಟ್ಟಿಸಿ ಇಟ್ಕೊಂಡ್ಬಿಟ್ರೆ ಒಳ್ಳೆಯದಲ್ಲ ಮೇಡಮ್ ನಿಮಗೆ ಅದು ನಿಮ್ಮ ಆರೋಗ್ಯಕ್ಕೂ ಕೂಡ ಭಾಳ ಒಳ್ಳೆಯದಲ್ಲ ಮೇಡಮ್ ನೀವು ನನಗೆ ಹೇಳಿ ನಾವು ಟಿ ವಿಲಿದ್ದೀವಿ ಟಿ ವಿಯಿಂದ ಜನ ನೋಡಲಿ ಒಂದು ನಾಲ್ಕು ನಂಬರು ಟಿ ಆರ್ ಪಿ ನಾನು ಅದ್ರ ಬಗ್ಗೆ ಎಲ್ಲ ಮಾತಾಡೋದೇ ಇಲ್ಲ ಮೇಡಮ್ ಅದ್ರ ಎಲ್ಲ ತಲೆನೇ ಕೆಡಿಸ್ಕೊಳ್ಳಲ್ಲ ಅದೆಲ್ಲ ದೂರ ನೂರ ಮುಲಿ ದೂರ ಇಟ್ಟಿದ್ದೀನಿ ನಾನು ಆನ್ ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸ್ ಅಷ್ಟೇ ನಾನು ಮಾತಾಡ್ತಾ ಇರೋದು ನಿಮ್ಮ ಹತ್ರ ಇಲ್ಲ ಚಂದನ್ ಸರ್ ಏನಂದ್ರೆ ನಾನು ನಿಮ್ಗೆ ಹೇಳ್ಬೇಕಾದ್ರೆ ಒಂದೇ ವಿಚಾರ ಹೇಳ್ಬೋದು ನಾನು ಅನುಭವಿಸಿದಂತ ನೋವು ಯಾ ಹೆಣ್ಮಗೂ ಕೂಡ ಆಗ್ಬಾರ್ದು ಅನ್ನೋದಷ್ಟೇ ನನ್ನ ಬಯಕೆ ಅದ್ ಬಿಟ್ಟು ನಾನು ಇನ್ನೇನು ಹೇಳಲಿಕ್ಕೆ ಬಯಸೋದಿಲ್ಲ ಅಪ್ಪ ಹೇಗಿದ್ದಾರೆ ಫ್ರೀಡಮ್ ಆಪಲ್ ಅಲ್ಲಿ ಕಲಿತು ಸಿಲ್ಕ್ ರೆಡ್ ಜ್ಯುವೆಲರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಸಿಲ್ಕ್ ರೆಡ್ ಜುವೆಲರಿಗಳನ್ನ ಒಂದು ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ